ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಒಂದು ಇವತ್ತಿನ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ದಿನಾಂಕ 14/4/2021 ಅನೇಕ ಪ್ರಚಲಿತ ಘಟನೆಗಳು ನಡೆದವು. ಅವುಗಳಲ್ಲಿ ಕೆಲವು ಬಹಳಷ್ಟು ಮುಖ್ಯ ಅದಾವ. ಆ ಮುಖ್ಯವಾದವುಗಳಲ್ಲಿ ನನಗೆ ಮುಖ್ಯವಾದವುಗಳು ಯಾವ ಅಂಶವನ್ನು ಅದರಲ್ಲಿ ಒಂದೆರಡನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಇದಕ್ಕೆ ಸಮಯದ ಅಭಾವವೂ ಕೂಡ ಕಾರಣ ಮಿತ್ರರೇ. ಮೊದಲೇ ಮುಖ್ಯಾಂಶ ಏನಾಗುತ್ತಪ್ಪ ಅಂತಂದರೆ, ಭಾರತದ ಚುನಾವಣಾಯುಕ್ತರಾಗಿ ಮುಖ್ಯ ಚುನಾವಣಾಯುಕ್ತರಾಗಿ ಸುಶೀಲ್ ಚಂದ್ರ ಅವರು ನೇಮಕ ಹೊಂದಿದ್ದಾರೆ. ಅದರ ಬಗ್ಗೆ ಚರ್ಚಿಸೋಣ. ಮತ್ತು ಈ ಸುನೀಲ್ ಚಂದ್ರ ಅವರ ಹಿಂದಿನ ಕಾರ್ಯಗಳೇನು, ಅವರು ನಿರ್ವಹಿಸಿದಂತಹ ಅನೇಕ ಮುಖ್ಯ ಕಾರ್ಯಗಳು, ಸಾಧನೆಗಳು ಇತ್ಯಾದಿಗಳನ್ನು ಚರ್ಚಿಸೋಣ. ಜೊತೆಗೆ ಈ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡೋಣ. ಇದಾದ ನಂತರ ಎರಡನೇ ಮುಖ್ಯ ಅಂಶವಾಗಿ ನಾವು DGFT ಆ್ಯಪ್ನ ಬಗ್ಗೆ ತಿಳಿದುಕೊಳ್ಳೋಣ. DGFT ಆ್ಯಪ್ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿತು, ಅದರ ಮುಖ್ಯ ಕಾರ್ಯ ಏನು, ಅದರ ಮಹತ್ವ ಏನು ಅನ್ನೋದನ್ನು ಈ ಸಂದರ್ಭದಲ್ಲಿ ಇವೆರಡು ಟಾಪಿಕನ್ನು ತೆಗೆದುಕೊಂಡು ಇವತ್ತು ಚರ್ಚಿಸ್ತಾ ಹೋಗೋಣ. ಆತ್ಮೀಯರೇ, ಮೊದಲನೇದಾಗಿ ಮುಖ್ಯ ಚುನಾವಣಾಯುಕ್ತರಾಗಿ ಸುಶೀಲ್ ಚಂದ್ರ ಅವರು ನೇಮಕ ಹೊಂದಿದರು. ಇವರು ಏನಪ್ಪ ಅಂತಂತಂತಂದರೆ, ಇವರನ್ನು ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ರವರು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. 2019ರಲ್ಲಿ ಅಶೋಕ್ ಲವಾಸ ಮತ್ತು ಸುನಿಲ್ ಅರೋರಾ ಅವರೊಂದಿಗೆ ಚುನಾವಣಾ ಆಯುಕ್ತರನ್ನಾಗಿ ಇವರನ್ನು ನೇಮಿಸಲಾಗಿತ್ತು. ಈಗ ನಡೆಯುತ್ತಿರುವಂಥ ವಿಧಾನಸಭಾ ಚುನಾವಣೆ ಪೂರ್ಣಗೊಳ್ಳುವಿಕೆಯನ್ನು ಇವರು ನೋಡಿಕೊಳ್ಳಲಿದ್ದಾರೆ. ಇವರ ಅವಧಿ 2022ರಲ್ಲಿ ಕೊನೆಗೊಳ್ಳುತ್ತದೆ. ಅದಕ್ಕೂ ಮೊದಲು ಉತ್ತರ ಪ್ರದೇಶ್, ಪಂಜಾಬ್, ಗೋವಾ, ಮಣಿಪುರ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಎಲ್ಲ ಚುನಾವಣೆಗಳನ್ನು ಈ ಚುನಾವಣಾ ಆಯೋಗದ ಮೂಲಕ ಇವರು ನಡೆಸಿಕೊಳ್ಳಲಿದ್ದಾರೆ. ಈ ಮೊದಲು ಇವರು ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸುಶೀಲ್ ಚಂದ್ರ ಅವರ ಹಿಂದಿನ ಒಂದು ಸೇವೆಯನ್ನು ನಾವು ನೋಡಿದಾಗ, ಮೊದಲು ಇವರು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಂತಿದೆಯಲ್ಲ, ಈ ನೇರ ತೆರಿಗೆ ಮಂಡಳಿಯ ಒಂದು ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಇನ್ನೊಂದು ಗುರುತರವಾದಂಥ ಒಂದು ಇವರ ಸಾಧನೆ ಏನಪ್ಪ ಅಂತಂದ್ರೆ, ಆಪರೇಷನ್ ಕ್ಲೀನ್ ಮನಿ 2017ರೊಳಗೆ ಕಪ್ಪು ಹಣವನ್ನು ತಡೆಯುವುದಕ್ಕೋಸ್ಕರ ಮತ್ತು ಅಕ್ರಮ ಸಂಪತ್ತೇನಿತ್ತಲ್ಲ ಆ ಸಂಪತ್ತನ್ನು ಹೊರಹಾಕುವುದಕ್ಕೋಸ್ಕರ ಇವರೇನು ಮಾಡ್ತಾರಪ್ಪ ಅಂದರೆ ಆಪರೇಷನ್ ಕ್ಲೀನ್ ಮನಿ ಎಂಬ ಒಂದು ಮಿಷನನ್ನು ಆರಂಭಿಸ್ತಾರೆ. ಆಪರೇಷನ್ನ ಆರಂಭಿಸಿದರು. ಅದು ಅವರ ಒಂದು ಅವರನ್ನು ದೇಶದಂತೆ ಗುರುತಿಸುವಲ್ಲಿ ಈ ಆಪರೇಷನ್ ಕ್ಲೀನ್ ಮನಿ ಯೋಜನೆ ಅಥವಾ ಕಾರ್ಯಕ್ರಮ ಬಹಳ ಮುಖ್ಯ ಆಯಿತು ಗೆಳೆಯರೆ. ಇನ್ನು ಸಾಂವಿಧಾನಿಕ ಪ್ರಾವಿಜನ್ಸ್ ಅಂತ ಹೇಳ್ತೀವಿ. ನಮ್ಮ ಸಂವಿಧಾನದ ಯಾವ ಕಲಂಗಳಡಿಯಲ್ಲಿ, ಯಾವ ಆರ್ಟಿಕಲ್ನಡಿಯಲ್ಲಿ ಭಾರತದ ಚುನಾವಣಾ ಆಯೋಗವನ್ನು ಸ್ಥಾಪಿಸಲು ಮತ್ತು ಆ ಚುನಾವಣಾ ಆಯೋಗದ ಅಧ್ಯಕ್ಷರು ಕಾರ್ಯನಿರ್ವಹಿಸಲು ಯಾವ ಆರ್ಟಿಕಲ್ ಅವಕಾಶವನ್ನು ನೀಡುತ್ತದೆ ಎನ್ನುವುದನ್ನು ಗಮನಿಸಿದಾಗ, ಸಂವಿಧಾನದ 324ನೇ ವಿಧಿ ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್, ಯಾವುದು ಸಂವಿಧಾನದ 324ನೇ ವಿಧಿ ಅಂತೇನು ಹೇಳ್ತೀವಿ. ಎಸ್, ಈ ವಿಧಿ ಏನು ಮಾಡುತ್ತಪ್ಪ ಅಂತಂತಂತಂದ್ರೆ, ನಮ್ಮ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೆಲವೊಂದಿಷ್ಟು ಪ್ರಾವಿಜನ್ಸ್ಗಳನ್ನು, ಕೆಲವೊಂದಿಷ್ಟು ಅಧಿಕಾರಗಳನ್ನು ಏನು ಮಾಡುತ್ತಪ್ಪ ಅಂತಂದ್ರೆ ನೀಡ್ತದೆ. 324ನೇ ವಿಧಿಯು ಮುಖ್ಯ ಚುನಾವಣಾ ಆಯುಕ್ತರಿಗೆ ರಾಜ್ಯ ವಿಧಾನಸಭೆ, ಸಂಸತ್ತು ಮತ್ತು ದೇಶದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ ಚುನಾವಣೆಗಳನ್ನು ನಡೆಸಲು, ನಿಯಂತ್ರಿಸಲು, ನಿರ್ದೇಶಿಸಲು ಅಧಿಕಾರವನ್ನು ನೀಡುತ್ತದೆ. ಇದನ್ನು ನೆನಪಿಟ್ಟುಕೊಳ್ಬೇಕು ಎಕ್ಸಾಮ್ನ ದೃಷ್ಟಿಯಿಂದ. ಏನಪ್ಪ ಅಂತಂತಂದ್ರೆ 324ನೇ ವಿಧಿ ಏನು ಮಾಡ್ತವೆ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಒಂದು ವಿಶೇಷವಾದಂಥ ಅಧಿಕಾರವನ್ನು ನೀಡ್ತಾ ಇದೆ. ಏನಪ್ಪ ಅಂದರೆ ರಾಜ್ಯ ವಿಧಾನಸಭೆಗಳಿಗೆ, ಸಂಸತ್ತು ಪಾರ್ಲಿಮೆಂಟ್ಗೆ ಮತ್ತು ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಏನು ಹೇಳ್ತೀವಿ ಅವರು, ಮತ್ತು ಉಪಾಧ್ಯಕ್ಷರು ಉಪರಾಷ್ಟ್ರಪತಿ.
ಈ ಉಪರಾಷ್ಟ್ರಪತಿಯವರ ಚುನಾವಣೆಗಳನ್ನು ನಿಯಂತ್ರಿಸುವಂಥದ್ದು ಮತ್ತು ಅವುಗಳನ್ನು ಡೈರೆಕ್ಟ್ ಮಾಡುವಂಥ ಅಧಿಕಾರ ಯಾರಿಗಿದೆಯಪ್ಪ ಅಂತಂತಂದ್ರೆ ಈ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಿಗೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇದು ನೆನಪಿಟ್ಕೋಬೇಕು. ಇದು ಏನಪ್ಪ ಅಂತಂದ್ರೆ ಎಕ್ಸಾಮ್ಗೆ ಅರೈಸ್ ಆಗಬಹುದಾದಂಥ ಕ್ವಶನ್ ಏನಪ್ಪ ಅಂತಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನವರು ನೇಮಕ ಮಾಡುತ್ತಾರೆ ಅಂದ್ಕೊಟ್ಟು ಪ್ರಧಾನಿಗಳು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು ಯಾರೂ ಅಲ್ಲ, ಈ ರೀತಿ ಒಂದು ಕ್ವಶನ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹೇಳಿದರೆ ಇದು ನಾವು ನೆನಪಿಟ್ಕೊಳ್ಬೇಕು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಹೆಚ್ಚುವರಿ ಇಬ್ಬರು ಚುನಾವಣಾ ಆಯುಕ್ತರ ನೇಮಕ ಮಾಡುವವರು ಕೂಡ ನಮ್ಮ ರಾಷ್ಟ್ರಪತಿಗಳೇ ಎನ್ನುವುದನ್ನು ಇಲ್ಲಿ ನಾವು ಈ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಇದಾದ ನಂತರ ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ ಮಾತ್ರ ಇವರನ್ನು ವಜಾ ಮಾಡಬಹುದು. ಹಿಂದೆ ನಾವೇನು ನೋಡ್ತಾ ಹೋದಿವೆಲ್ಲ, ಭಾರತದ ನ್ಯಾಯಾಧೀಶರನ್ನು ವಜಾ ಮಾಡಬೇಕಾದ್ರೆ, ತೆಗಿಬೇಕಂದ್ರೆ, ಅವರನ್ನು ಅಧಿಕಾರದಿಂದ ತೆಗೆದುಹಾಕಬೇಕಂದ್ರೆ ಯಾವ್ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು, ಅದೇ ವಿಧಿವಿಧಾನಗಳನ್ನು ಅನುಸರಿಸಬೇಕು. ಒಂದು ಬಾರಿ ಇವರು ರಾಷ್ಟ್ರಪತಿಯವರಿಂದ ನೇಮಕ ಹೊಂದಿ ಅಧಿಕಾರವನ್ನು ಹೇಳಿದ್ರೆ ಇವರನ್ನು ತೆಗೆದುಹಾಕುವುದು ಅಷ್ಟು ಸುಲಭ ಅಲ್ಲ. ಭಾರತದ ಮುಖ್ಯ ನ್ಯಾಯಾಧೀಶರನ್ನು ತೆಗೆದುಹಾಕಲು ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಅದೇ ಕ್ರಮಗಳನ್ನು ಇವರಿಗೂ ಅನುಸರಿಸಬೇಕಾದಂಥ ಒಂದು ವಿಧಾನ ಇದೆ. ಒಂದು ವಿಧಾನ ಅಂತ ಏನು ಹೇಳ್ತೀವಿ, ಆ ವಿಧಾನ ಬಿಟ್ಟು ಬೇರೆ ವಿಧಾನದಲ್ಲಿ ಇವ್ರನ್ನ ತೆಗೆದುಹಾಕಲು ಅಷ್ಟು ಸುಲಭ ಇಲ್ಲ. ಓಕೆ, ನೆಕ್ಸ್ಟ್, ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾಲೋಚಿಸಿ ರಾಜ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಏನಪ್ಪ ಅಂತಂದರೆ ಇವರ ಅಧಿಕಾರಗಳಿವೆಲ್ಲ ಯಾವ್ಯಾವು, ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾಲೋಚಿಸಿ ರಾಜ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ನೇಮಕ ಮಾಡಬೇಕಾಗುತ್ತೆ. ಓಕೆ, ಅಂದರೆ ರಾಜ್ಯದಲ್ಲಿರುವಂಥ ಚುನಾವಣಾ ಆಯುಕ್ತರು ನೇಮಕ ಮಾಡೋರು ಯಾರಪ್ಪ ಅಂದರೆ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಆದರೆ ಯಾರೊಂದಿಗೆ ಸಮಾಲೋಚಿಸಬೇಕು, ಅವರು ರಾಷ್ಟ್ರದ ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ, ನಮ್ಮ ದೇಶದ ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾಲೋಚನೆಯನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವನ ನೆನಪಿನಲ್ಲಿ ಇಟ್ಕೋಬೇಕು. ರಾಜ್ಯಕ್ಕೂ ಇವರೇ ನೇಮಕ ಮಾಡ್ತಾರೆ, ರಾಷ್ಟ್ರಕ್ಕೂ ಇವರೇ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು. ಆದರೆ ಈ ರಾಷ್ಟ್ರಪತಿಗಳು ರಾಜ್ಯದ ಚುನಾವಣಾ ಆಯುಕ್ತರು ನೇಮಕ ಮಾಡಬೇಕಾದ್ರೆ ಇವರೊಂದಿಗೆ, ಅಂದರೆ ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾಲೋಚನೆ ಮಾಡಬೇಕಾಗ್ತದೆ. ಇನ್ನು ಚುನಾವಣಾ ಆಯೋಗವು ತನ್ನ ಕಾರ್ಯಗಳನ್ನು ನಿರ್ವಹಿಸಲು ವಿನಂತಿಸಿದಂಥ ಸಿಬ್ಬಂದಿಯನ್ನು ರಾಜ್ಯಪಾಲರು ಮತ್ತು ಭಾರತ ರಾಷ್ಟ್ರಪತಿ ಒದಗಿಸಬೇಕು. ಈಗ ಚುನಾವಣಾ ಕಾರ್ಯಗಳು ಅಂತ ಬರ್ತಾವೆ, ಚುನಾವಣೆ ಯಾವುದೇ ರಾಜ್ಯದಲ್ಲಿ ಇರಬಹುದು ಅಥವಾ ಯಾವುದೇ ಒಂದು ಇದರಲ್ಲಿ, ಜಿಲ್ಲೆಗಳಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಿರಬಹುದು. ಚುನಾವಣೆ ನಡೀತಪ್ಪ ಅಂತಂದ್ರೆ ಆ ಚುನಾವಣೆಗೆ ಸಿಬ್ಬಂದಿ ಬೇಕಾಗ್ತದೆ. ಆ ಸಿಬ್ಬಂದಿಯನ್ನು, ಇಂತಿಷ್ಟು ಸಿಬ್ಬಂದಿಯನ್ನು ಒದಗಿಸ್ರಿ ಅಂತೇಳಿ ಏನು ಮಾಡೋದಪ್ಪ ಅಂದರೆ ಚುನಾವಣಾ ಆಯೋಗ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ವಿನಂತಿಸಿಕೊಳ್ತದೆ. ಅನಿವಾರ್ಯವಾಗಿ ಅವು ಕಡ್ಡಾಯವಾಗಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು, ರಾಷ್ಟ್ರಪತಿಗಳು ರಾಷ್ಟ್ರಮಟ್ಟದಲ್ಲಿ, ರಾಜ್ಯಪಾಲರು ಈ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕಾಗತ್ತಪ್ಪ ಅಂತಂತಂದರೆ ಈ ಚುನಾವಣಾ ಆಯೋಗಕ್ಕೆ ಸಿಬ್ಬಂದಿಗಳನ್ನು ಒದಗಿಸಬೇಕಾಗ್ತದೆ. ಅಂದರೆ ವಿವಿಧ ಇಲಾಖೆಗಳಲ್ಲಿರುವಂತಹ, ಅಂದರೆ ಚುನಾವಣಾ ಆಯೋಗಕ್ಕೆ ಅದರದೇ ಆದ ಸಿಬ್ಬಂದಿ ಇರುವುದಿಲ್ಲ. ಏನು ಮಾಡಬೇಕಾಗತ್ತಪ್ಪ ಅಂದರೆ ಈ ರಾಜ್ಯ ಚುನಾವಣಾ ಆಯೋಗ, ಸಾರಿ, ರಾಜ್ಯಪಾಲರು ಏನಿದ್ದಾರೆ ಅಂದರೆ ರಾಜ್ಯ ಸರ್ಕಾರ, ಆಮೇಲೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳ ಅಧೀನದಲ್ಲಿ ಬರುವಂಥ ಇವು ಏನು ಮಾಡ್ತಾವಪ್ಪ ಅಂತಂತಂದ್ರೆ ಈ ರಾಜ್ಯ ಅಥವಾ ಕೇಂದ್ರ ಚುನಾವಣಾ ಆಯೋಗದ ವಿನಂತಿಯ ಮೇರೆಗೆ ಇವರಿಗೆ ಸಿಬ್ಬಂದಿಯನ್ನು ಒದಗಿಸ್ಬೇಕಂದ್ರೆ ರಾಜ್ಯ ಸರ್ಕಾರಿ ನೌಕರಾಗಿರ್ಬೋದು, ಕೇಂದ್ರ ಸರ್ಕಾರಿ ನೌಕರನ್ನು ಏನು ಮಾಡುತ್ತಪ್ಪ ಅಂದರೆ ಚುನಾವಣಾ ಆಯೋಗ ಬಳಸಿಕೊಂಡು ತನ್ನ ಚುನಾವಣಾ ಕಾರ್ಯಗಳನ್ನು ಇಲ್ಲಿ ನಿರ್ವಹಿಸ್ತದೆ ಅನ್ನೋದನ್ನು ನಾವು ಇಲ್ಲಿ ನೆನಪಿನಲ್ಲಿಟ್ಕೋಬೇಕು. ಇನ್ನು ಚುನಾವಣಾ ಆಯುಕ್ತರ ತಿದ್ದುಪಡಿ ಕಾಯ್ದೆ ಬರ್ತದೆ. ಈ ಚುನಾವಣಾ ಆಯುಕ್ತರ ತಿದ್ದುಪಡಿ ಕಾಯ್ದೆಯನ್ನು 1989ರಲ್ಲಿ ಮಾಡಲಾಯಿತು. 1989ರ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ಮಾಡಲಾಗಿತ್ತಪ್ಪ ಅಂತಂದ್ರೆ ಮೊದಲು ಚುನಾವಣಾ ಆಯೋಗ ಒಬ್ಬರೇ ಆಯುಕ್ತರಿದ್ದರು. ಈ ತಿದ್ದುಪಡಿ ಮಾಡಿ ಬಹುಸದಸ್ಯರ ಸಂಸ್ಥೆಯನ್ನಾಗಿ ಈ ಆ್ಯಕ್ಟ್ 1900
89ರ ಚುನಾವಣೆ ತಿದ್ದುಪಡಿ ಕಾಯ್ದೆ ಏನು ಮಾಡುತ್ತಪ್ಪ ಅಂತಂದ್ರೆ ಬಹುಸದಸ್ಯರ ಒಂದು ಸಂಸ್ಥೆಯನ್ನಾಗಿ ಅನುಕೂಲಿಸ್ತದೆ. ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇನ್ನು ಇಬ್ಬರು ಹೆಚ್ಚುವರಿ ಚುನಾವಣಾ ಆಯುಕ್ತರನ್ನು ಚುನಾವಣಾ ಆಯೋಗಕ್ಕೆ ನೇಮಿಸಲಾಯಿತು. ಇದು ಯಾವ ತಿದ್ದುಪಡಿ ಕಾಯ್ದೆಯ ಅಡಿ ಅಂತಂತಂದರೆ 1989ರಲ್ಲಿ ನಡೆದಂತಹ ಈ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಏನು ಮಾಡಲಾಗುತ್ತಪ್ಪ ಅಂತಂದರೆ ಇಬ್ಬರು ಹೆಚ್ಚುವರಿ ಚುನಾವಣಾ ಆಯುಕ್ತರನ್ನು ಭಾರತದ ಚುನಾವಣಾ ಆಯೋಗಕ್ಕೆ ನೇಮಿಸಬೇಕು ಅಂತೇಳಿ ತಿದ್ದುಪಡಿ ಹೇಳ್ತದೆ. ಆದರೆ ಈ ವಿಷಯದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಒಂದು ನಿರ್ಧಾರವೇ ಏನಿರುತ್ತಪ್ಪ, ಫೈನಲ್ ಅಂತಿಮ ಅವ್ರದ್ದೇ ಫೈನಲ್ ಡಿಸಿಷನ್ ಇರ್ತದೆ. ಅವರು ಇತರ ಇಬ್ಬರು ಆಯುಕ್ತರು ಏನು ಮಾಡ್ತಾರಪ್ಪ ಅಂತಂದರೆ ಸಹಾಯಕರಾಗಿ ಈ ಮುಖ್ಯ ಚುನಾವಣಾ ಆಯುಕ್ತರಿಗೆ ವಿವಿಧ ಚುನಾವಣಾ ಕಾರ್ಯಗಳಲ್ಲಿ ಸಹಾಯ ಮಾಡಲು ಏನು ಮಾಡ್ತಾರಪ್ಪ ಅಂತ ಈ ಚುನಾವಣಾ ಕಾರ್ಯವನ್ನು ಸುಗಮಗೊಳಿಸಲು ಸಹಾಯವನ್ನು ಮಾಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪಲ್ಲಿಟ್ಕೋಬೇಕು. ಓಕೆ ಮಿತ್ರರೇ, ನೆಕ್ಸ್ಟ್ ಇನ್ನು ಡಿ ಜಿ ಎಫ್ ಟಿ ಮೊಬೈಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಈ ಡಿ ಜಿ ಎಫ್ ಟಿ ಮೊಬೈಲ್ ಅಪ್ಲಿಕೇಶನನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂಥ ಶ್ರೀ ಪಿಯೂಷ್ ಗೋಯಲ್ ಅವರು ಡಿ ಜಿ ಎಫ್ ಟಿ ಮೊಬೈಲ್ ಅಪ್ಲಿಕೇಶನ್ ಪಿಯೂಷ್ ಗೋಯಲ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಇತ್ತೀಚೆಗೆ ಬಿಡುಗಡೆ ಮಾಡ್ತಾರೆ. ಇನ್ನು ಡಿ ಜಿ ಎಫ್ ಟಿ ಅಂದರೆ ಏನಪ್ಪ ಅಂದರೆ ಡೈರೆಕ್ಟೊರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್. ಇನ್ನು ಡಿ ಜಿ ಎಫ್ ಟಿಯ ಪ್ರಮುಖ ಲಕ್ಷಣಗಳನ್ನು ನೋಡಿದಾಗ ಡಿ ಜಿ ಎಫ್ ಟಿ ಒಂದು ಟ್ರೇಡ್ ಫೆಸಿಲಿಟೇಷನ್ ಅಪ್ಲಿಕೇಶನ್. ಇದು ಅಂದರೆ ವಿದೇಶಿ ವ್ಯಾಪಾರ ಆಯಾತ ಅಥವಾ ನಿರ್ಯಾತ ಅಂತ ಹೇಳ್ತೀವಲ್ಲ, ಆಯಾತ ಮತ್ತು ನಿರ್ಯಾತ, ಆಮದು ಮತ್ತು ರಫ್ತು ಅಂತ ಹೇಳ್ತೀವಲ್ಲ, ಈ ರಫ್ತಿಗೆ ಏನಪ್ಪ ಅಂದರೆ ಸಹಾಯವನ್ನು ಒದಗಿಸುವಂಥ ಈ ಆಯಾತ ಮತ್ತು ನಿರ್ಯಾತ ಮಾಡುವವರಿಗೆ ಆಮದು ಮತ್ತು ರಫ್ತು ಮಾಡುವ ವಿವಿಧ ವ್ಯಾಪಾರಸ್ಥರಿಗೆ ಸಹಾಯವನ್ನು ಒದಗಿಸೋದಕ್ಕೋಸ್ಕರ ಅವರಿಗೆ ಬೇಕಾದಂತಹ ಒಂದು ವರ್ಚುವಲ್ ನೆರವು ಇರಬಹುದು ಅಥವಾ ಬೇರೆ ಇನ್ನಾವುದು ನೆರವುಗಳಿರ್ಬೋದು, ಸಹಾಯಗಳಿರ್ಬೋದು, ಅದನ್ನು ಒದಗಿಸುವಂಥ ಕೆಲಸವನ್ನು ಈ ಡಿ ಜಿ ಎಫ್ ಟಿ ಮೊಬೈಲ್ ಆ್ಯಪ್ ಮಾಡುತ್ತದೆ. ಇದರ ವೈಶಿಷ್ಟ್ಯಗಳೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದು ನೈಜ ಸಮಯದ ವ್ಯಾಪಾರ ನೀತಿ ನವೀಕರಣಗಳು ಮತ್ತು ಇವೆಂಟ್ ಅಧಿಸೂಚನೆಗಳು ಇತ್ಯಾದಿ ವಿಷಯಗಳನ್ನು ಇದೆ ಏನಪ್ಪ ಅಂದರೆ ನೈಜ ಸಮಯದಲ್ಲಿ ಆಗಿಂದಾಗ ಈಗೇನು ವಿದೇಶಿ ವ್ಯಾಪಾರದಲ್ಲಿ ಏನೇನು ನವೀಕರಣಗಳು ಮತ್ತು ಹೊಸ ಹೊಸ ರೂಲ್ಸ್ಗಳು ಅಪ್ಡೇಟ್ ಆಗಿದ್ದಾವೆ, ಏನೇನು ಇವೆಂಟ್ಗಳು ನಡೀತಾ ಇದ್ದಾವೆ, ಯಾವ್ಯಾವ ಅಧಿಸೂಚನೆಗಳು ಈ ಡಿ ಜಿ ಎಫ್ ಟಿ ಇಲಾಖೆಯಿಂದ ಡಿ ಜಿ ಎಫ್ ಟಿ ನಿರ್ದೇಶನಾಲಯದಿಂದ ಬಂದಿದ್ದಾವೆ ಅನ್ನೋದನ್ನು ಲೈವ್ ಆಗಿ ಅಪ್ಡೇಟ್ ಮಾಡ್ತದೆ ಇದು ಆ್ಯಪ್. ಇನ್ನು ರಫ್ತು ಆಮದು ನೀತಿಗಳು ಮತ್ತು ಅಂಕಿಅಂಶಗಳನ್ನು ಅನ್ವೇಷಿಸಲಿದ್ದು ಆಯ್ಕೆಗಳನ್ನು ಒದಗಿಸುತ್ತದೆ. ರಫ್ತು ಆಮದು ನೀತಿಗಳು ಮತ್ತು ಅಂಕಿಅಂಶಗಳು ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಒಂದಿಷ್ಟು ಸರಕುಗಳನ್ನು ರಫ್ತು ಮಾಡಬೇಕಾದ್ರೆ ಅಥವಾ ನಮ್ಮ ದೇಶದಿಂದ ಬೇರೆ ದೇಶದಿಂದ ಕೆಲವು ವಸ್ತುಗಳು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳಬೇಕಾದ್ರೆ ಯಾವ ಯಾವ ನಿಯಮಗಳು ಅನ್ವಯ ಆಗ್ತವೆ, ಎಷ್ಟು ಆಮದಾಗಿದೆ, ಎಷ್ಟು ರಫ್ತಾಗಿದೆ, ಯಾವ ಪ್ರಮಾಣದಲ್ಲಿ ಮಾಡಬೇಕು, ವಿವಿಧ ಅಂಕಿಅಂಶಗಳನ್ನು ಎಕ್ಸ್ಪ್ಲೋರ್ ಮಾಡಲು ಇದೊಂದು ಏನು ಮಾಡುತ್ತಪ್ಪ ಅಂದರೆ ವೇದಿಕೆಯನ್ನು ಒದಗಿಸಿಕೊಡ್ತದೆ ಡಿ ಜಿ ಎಫ್ ಟಿ ಮೊಬೈಲ್ ಆ್ಯಪ್. ಇನ್ನು ವ್ಯಾಪಾರ ಸಂಬಂಧಿತ ಪ್ರಶ್ನೆಗಳಿಗೆ ವರ್ಚುವಲ್ ನೆರವು, ನಿಮಗೇನಾರ ವ್ಯಾಪಾರನ ವಿದೇಶಿ ವ್ಯಾಪಾರವನ್ನು ಮಾಡಬೇಕಾದ್ರೆ ಏನಾದರೂ ನೆರವು ಬೇಕಾದರೆ ಏನು ವರ್ಚುವಲ್ ಅಲ್ಲೇ ಇಲ್ಲೇ ನಾವು ಮನೆಯಲ್ಲೇ ಕುಳಿತುಕೊಂಡೇ ನಾವು ಏನು ಮಾಡ್ಬೋದಪ್ಪ ಈ ಡಿ ಜಿ ಎಫ್ ಟಿ ಆ್ಯಪ್ ಡಿ ಜಿ ಎಫ್ ಟಿ ಆ್ಯಪ್ನ ಮೂಲಕ ನಮ್ಮ ಪ್ರಶ್ನೆಗಳನ್ನು ಕೇಳಿ ಅಥವಾ ನಮ್ಮ ನಮಗಿರುವಂಥ ಸಮಸ್ಯೆಯನ್ನು ಅಲ್ಲಿ ವರ್ಚುವಲ್ ಒಂದು ಇದು ಕೊಟ್ಟಿರ್ತಾರೆ, ಆ ವರ್ಚುವಲ್ ನೆರವಿನ ಬಟನ್ ಒತ್ತುವುದರ ಮೂಲಕ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅಲ್ಲೇ ನಾವು ಪರಿಹಾರವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ವರ್ಚುವಲ್ ಅಂದರೆ ಇಲ್ಲೇ ಕೂತ್ಕೊಂಡು ನಾವು ನೇರವಾಗಿ ಅಲ್ಲಿ ಮೇಲಿನ ಮೇಲಾಧಿಕಾರಿಗಳನ್ನ ಸಂಪರ್ಕಿಸುವಂಥ ಒಂದು ಸೌಲಭ್ಯ. ಇದು ಡಿ ಜಿ ಎಫ್ ಟಿ ಒದಗಿಸುವ ಎಲ್ಲ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸ್ತದೆ. ಡಿ ಜಿ ಎಫ್ ಟಿ ಅಂದರೆ ಇದೆಯಲ್ಲ ಡೈರೆಕ್ಟೊರೇಟ್ ಆಫ್ ಫಾರಿನ್ ಟ್ರೇಡ್ ಇದೆಯಲ್ಲ, ಈ ವಿದೇಶಿ ವ್ಯಾಪಾರದ ನಿರ್ದೇಶನಾಲಯ ಇದೆಯಲ್ಲ, ಈ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಯಾವ್ಯಾವ ಸೇವೆಗಳನ್ನು ಒದಗಿಸಿದೆ ಎಲ್ಲ ಸೇವೆಗಳಿಗೆ ನಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಆ್ಯಕ್ಸೆಸ್ ಮಾಡಬಹುದು. ಓಕೆ, ನೈಜ ಸಮಯದಲ್ಲಿ ಸಹಾಯ ವಿನಂತಿಗಳನ್ನು ಹೆಚ್ಚಿಸ್ತದೆ ಮತ್ತು ನಾವು ಏನು ಹೆಲ್ಪಿಗಾಗಿ ಸಹಾಯಕ್ಕಾಗಿ ಏನು ಒಂದು ಮನವಿಗಳನ್ನು ಸಲ್ಲಿಸಿರ್ತೀವೋ ಆ ಮನವಿಗಳನ್ನ ನಾವು ಮನೆಯಲ್ಲೇ ಕುಳಿತುಕೊಂಡು ಟ್ರ್ಯಾಕ್ ಮಾಡ್ಬೋದು. ನಮ್ಮ ಅಪ್ಲಿಕೇಶನ್ ನಾವು ಸಲ್ಲಿಸಿದಂಥ ಮನವಿಗೆ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ಮನೆಯಲ್ಲೇ ಕುಳಿತುಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂತಂದರೆ ಟ್ರ್ಯಾಕ್ ಮಾಡ್ಬೋದು. ಐ ಓ ಎಸ್ ಮತ್ತು ಆ್ಯಂಡ್ರಾಯ್ಡ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೂಡ ಲಭ್ಯ ಅಂದರೆ ಮೊಬೈಲ್ ಯಾವ ಮೊಬೈಲ್ಗಳಲ್ಲಿ ಲಭ್ಯ ಇರ್ತದೆ iOS ಸಾಫ್ಟ್ವೇರ್ iOS ಮತ್ತು ಆ್ಯಂಡ್ರಾಯ್ಡ್ ಎರಡೂ ಮೊಬೈಲ್ಗಳಿಗೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಅನ್ನೋದನ್ನು
ಇಸ್ರೇಲ್ ನೋಡ್ಬೋದು. ಇನ್ನು ಡಿ ಜಿ ಎಫ್ ಟಿ ಬಗ್ಗೆ ನೋಡೋದಂದರೆ, ಡಿ ಜಿ ಎಫ್ ಟಿ ಭಾರತದ ವಿದೇಶಿ ವ್ಯಾಪಾರ ನೀತಿಯನ್ನು ಜಾರಿಗೆ ತರುವ ಒಂದು ಸರ್ಕಾರಿ ಸಂಸ್ಥೆ. ಇದೇನಪ್ಪ ಸರ್ಕಾರಿ ಸಂಸ್ಥೆ, ನಮ್ಮ ಭಾರತ ಸರ್ಕಾರದ ಒಂದು ವಿವಿಧ ನಿರ್ದೇಶನಾಲಯಗಳಿದಾವಲ್ಲ ಅವುಗಳಲ್ಲಿ ಕೂಡ ಇದು ಒಂದು. ಇದು ಭಾರತದ ರಫ್ತನ್ನು ಉತ್ತೇಜಿಸ್ತದೆ, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಏನಪ್ಪ ಅಂದರೆ ಡಿ ಜಿ ಎಫ್ ಟಿ ಮುಖ್ಯವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಈ ಸಚಿವಾಲಯ ಇದೆಯಲ್ಲ, ಈ ಸಚಿವಾಲಯದಡಿಯಲ್ಲಿ ಇದು ಏನು ಮಾಡ್ತಾ ಇದೆಯಪ್ಪ ಅಂತಂತಂದರೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ನೇತೃತ್ವ ಯಾರು ವಹಿಸಾರಪ್ಪ, ಡೈರೆಕ್ಟರ್ ಜನರಲ್ ಅವರು ನೇತೃತ್ವ ವಹಿಸ್ಕೊಳ್ತಾರೆ. ಇವರೇನಕ್ಕಾರಪ್ಪ ಅಂದರೆ ವ್ಯಾಪಾರದ ಸೇವೆಗಳೇನು ಬರ್ತಲ್ಲ, ಭಾರತದ ವಿದೇಶಿ ವ್ಯಾಪಾರದ ಸೇವೆಗಳ ಒಂದು ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಡಿ ಜಿ ಎಫ್ ಟಿಯನ್ನು 1991ರವರೆಗೆ ಆಮದು ಮತ್ತು ರಫ್ತುಗಳ ಮುಖ್ಯ ನಿಯಂತ್ರಕ ಅಂತೇಳಿ ಕರೀಲಾಗ್ತಾ ಇತ್ತು. ಮುಂದೆ ಭಾರತದಲ್ಲಿ ಉದಾರೀಕರಣ, ನಾಗರಿಕ ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಗಳು ಪ್ರಾರಂಭವಾದಾಗ 1991ರಲ್ಲಿ ಆರ್ಥಿಕ ಸುಧಾರಣೆ ಒಂದು ಭಾಗವಾಗಿ ದೇಶದಲ್ಲಿ ಒಂದು ಆರ್ಥಿಕ ಸುಧಾರಣೆಯನ್ನು ತರಬೇಕು. 1991ರಲ್ಲಿ ಇವೇನು ಮೂರು, ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಗಳು ದೇಶದಲ್ಲಿ ಯಾವಾಗ ಎಂಟರ್ ಆದವು, ಪ್ರವೇಶವನ್ನು ಪಡೆದು ದೇಶದಲ್ಲಿ ಒಂದು ಆರ್ಥಿಕ ಸುಧಾರಣೆ ತರುವ ಒಂದು ಭಾಗವಾಗಿ ಡಿ ಜಿ ಎಫ್ ಟಿಯನ್ನು ಏನು ಮಾಡಲಾಯಿತಪ್ಪ ಅಂದರೆ ರಚನೆ ಮಾಡಲಾಯಿತು. ಇದು ಭಾರತದ ಆಮದು ಮತ್ತು ರಫ್ತು ವ್ಯವಹಾರಗಳಿಗೆ ಪರವಾನಗಿಗಳನ್ನು ಲೈಸೆನ್ಸ್ ನೀಡುವುದು ಯಾವುದಪ್ಪ ಅಂದರೆ ಡಿ ಜಿ ಎಫ್ ಟಿ. ನೆನಪಿಟ್ಕೊಳ್ರಿ, ಇದು ಭಾರತದ ವಿದೇಶಿ ವ್ಯಾಪಾರಕ್ಕೆ ಪರವಾನಗಿಯನ್ನು ಒದಗಿಸುವಂಥ ಸಂಸ್ಥೆ ಯಾವುದಪ್ಪ ಅಂತಂತಂದರೆ ಡಿ ಜಿ ಎಫ್ ಟಿ. ನೆನಪಿಟ್ಕೊಳ್ರಿ, ಓಕೆ. ಇದಾದ ನಂತರ ಇದು ದೇಶದ ಆಮದುದಾರರು ಮತ್ತು ರಫ್ತುದಾರರ ಬಗ್ಗೆ ಸಂಪೂರ್ಣ ಡೇಟಾವನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಎಷ್ಟು ಜನ ರಫ್ತುದಾರರು ಇದ್ದಾರೆ, ಎಷ್ಟು ಜನ ಆಮದುದಾರರು, ಎಷ್ಟು ವ್ಯಾಪಾರಸ್ಥರು ಆಮದು ಮಾಡಿಕೊಳ್ತಾರೆ, ಯಾರು ಆಮದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ, ಯಾರ್ಯಾರು ರಫ್ತು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ, ಅವರೆಲ್ಲ ವ್ಯಾಪಾರಸ್ಥರ ಒಂದು ಡೇಟಾವನ್ನು ಈ ಒಂದು ವ್ಯವಸ್ಥೆ ಈ ಡಿ ಜಿ ಎಫ್ ಟಿ ಹೊಂದಿದೆ. ಇದು ಇ ಐ ಸಿ ಸಂಖ್ಯೆ ಅಂತ ಬರ್ತದೆ. ಇ ಐ ಸಿ ಸಂಖ್ಯೆ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೋಡ್ ಅಂತ ಹೇಳ್ತೀವಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಕೋಡ್, ರಫ್ತುದಾರ ಮತ್ತು ಆಮದುದಾರರ ಕೋಡು. ಇದೊಂದು ಎಷ್ಟಪ್ಪ 10 ಅಂಕಿ ಕೋಡ್ ಸಂಖ್ಯೆ ಇರುತ್ತೆ, ಓಕೆ. ಈ 10 ಅಂಕಿ ಸಂಖ್ಯೆಯನ್ನು ಒದಗಿಸ್ತದೆ ಯಾವುದು, ಡಿ ಜಿ ಎಫ್ ಟಿ. ಈ 10 ಅಂಕಿ ಸಂಖ್ಯೆ ಇದ್ದರೆ ಮಾತ್ರ ನೀವೇನು ಮಾಡ್ಬೋದಪ್ಪ ಅಂದರೆ ವಿದೇಶಿ ವ್ಯಾಪಾರವನ್ನು ನಿರ್ವಹಿಸಲು ಏನಪ್ಪ ಅಂತಂತಂದರೆ ಅಧಿಕೃತವಾಗಿ ಏನಪ್ಪ ಅಂತಂತಂದರೆ ಸಾಧ್ಯ. ಆಯಿತಾ, ಇ ಐ ಸಿಯನ್ನು ಯಾರು ಹೊಂದಿಲ್ವೋ ಅವರು ವಿದೇಶಿ ವ್ಯಾಪಾರದಲ್ಲಿ ರಫ್ತು ಮಾಡಿರುವುದಾಗಿರಲಿ ಅಥವಾ ಆಮದು ಮಾಡುವುದಾಗಿರಲಿ, ಈ ಎರಡನ್ನೂ ಮಾಡಬೇಕಾದ್ರೆ ನಾವು ಇ ಐ ಸಿ ಕೋಡನ್ನು ಹೊಂದಿರಲೇಬೇಕು, ಓಕೆ. ಇನ್ನು ದೇಶದಲ್ಲಿ ರಫ್ತು ಅಥವಾ ಆಮದು ವ್ಯವಹಾರ ನಡೆಸುವ ಎಲ್ಲ ಜನರಿಗಿದು ಅಗತ್ಯವಾಗಿರುತ್ತದೆ. ನಾವು ವಿದೇಶಗಳಿಗೆ ಏನಾದರೂ ವಸ್ತುಗಳನ್ನು ರಫ್ತು ಮಾಡಬೇಕಾದ್ರೆ, ಅಲ್ಲಿಂದ ಆಮದು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಬೇಕಾದ್ರೆ ಈ 10 ಡಿಜಿಟ್ ಕೋಡ್ ಇದೆಯಲ್ಲ, ಇ ಐ ಸಿ ಬೇಕೇ ಬೇಕು. ಇದು ದ್ವಿಪಕ್ಷೀಯ ಒಪ್ಪಂದಗಳ ಪ್ರಕಾರ ಭಾರತ ಮತ್ತು ಅದರ ನೆರೆಹೊರೆಯವರ ನಡುವೆ ಸರಕುಗಳ ಸಾಗಣೆಯನ್ನು ನಿಯಂತ್ರಿಸುತ್ತದೆ ಮತ್ತು ಅನುಮತಿಸುತ್ತದೆ. ದ್ವಿಪಕ್ಷೀಯ ಒಪ್ಪಂದಗಳ ಪ್ರಕಾರ ಭಾರತ ಮತ್ತು ಅದರ ನೆರೆಹೊರೆಯವರು, ಭಾರತ ಮತ್ತು ಭಾರತ ಸುತ್ತಮುತ್ತಲಿನ ದೇಶಗಳು ಸರಕು ಸಾಗಣೆಯನ್ನು ಮಾಡಬೇಕಾದ್ರೆ ಆ ಎಲ್ಲ ಸರಕು ಸಾಗಣೆಗಳ ಒಂದು ನಿಯಂತ್ರಣ ಯಾರ ಕೈಗಿರುತ್ತಪ್ಪ ಅಂತಂದರೆ ಈ ಡಿ ಜಿ ಎಫ್ ಟಿ ಕೈಗಿರ್ತೈತಿ. ಇದರ ಅನುಮತಿಯನ್ನು ಪಡೆದೇ ಅವು ಏನು ಮಾಡಬೇಕಾಗತ್ತಪ್ಪ ಅಂದರೆ ಸರಕು ಸಾಗಣೆ ಅಲ್ಲಿಂದ ಬೇರೆ ವಸ್ತುಗಳನ್ನು ತರಿಸಿಕೊಳ್ಳುವುದನ್ನು ಈ ಅನುಮತಿ ಪಡೆದೇ ತರಿಸ್ಕೋಬೇಕು. ಅದರದ್ದು ಡಿ ಜಿ ಎಫ್ ಟಿ ಅನುಮತಿಯನ್ನು ಪಡೆದುಕೋಬೇಕು.